This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga. ಏನಿವತ್ತಿನ ದಿವಸ ಕಾವೇರಿಗಾಗಿ ಇಡೀ ಕರ್ನಾಟಕ ಬಂದಂತ ಏನು ಕನ್ನಡ ಪರ ಒಕ್ಕೂಟಗಳ ಸಮಿತಿಯವರು ಒಂದು ಕರೆ ಕೊಟ್ಟಿದ್ರು. ಅದರಂತೆ ಇವತ್ತ ಕಲಬುರಗಿಯಲ್ಲಿ ಕೂಡ ಏನು ಕನ್ನಡ ಪರ ಹೋರಾಟಗಾರರಾದಂತ ಸಹೋದರರಾದ ಮಂಜುನಾಥ್ ನಾಲ್ವರ್ಕರ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಹಿಂದೂ ಜಾಗೃತಿ ಸೇನೆ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಹಾಗೂ ಹಿಂದೂ ಸಂಘಟನೆ ವತಿ ಟೋಟಲ್ ಆಗಿ ಎಲ್ಲ ಹಿಂದೂ ಸಂಘಟನೆ ಪರವಾಗಿ ಇವತ್ತಿನ ದಿವಸ ನಾವು ಕೂಡ ಈ ಒಂದು ಬಂದ್ಗೆ ಸಂಪೂರ್ಣವಾದ ಒಂದು ಬೆಂಬಲ ಕೊಟ್ಟು ಏನು ಇವತ್ತಿನ ದಿವಸ ನಾವು ತಹಸೀಲ್ ಆಫೀಸಿಂದ ತಮಿಳುನಾಡು ಬ್ಯಾಂಕಿಗೆ ಮುತ್ತಿಗೆ ಹಾಕಬೇಕಂತ ಹೋಗ್ತಾ ಇದ್ದಾಗ ಏನು ಇವತ್ತಿನ ದಿವಸ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆದಂಥವ್ರು ನಮ್ಮ ಎಲ್ಲ ಹೋರಾಟಗಾರನ ಇವತ್ತಿಂದ ಅರೆಸ್ಟ್ ಮಾಡಿಕೊಂಡು ಪೊಲೀಸ್ ಠಾಣೆ ಕರ್ಕೊಂಡ್ಬಂದಾರ. ಇವತ್ತಿನ ದಿವಸ ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಇವತ್ತಿನ ದಿವಸ ನಾವು ಸಂಘಟನೆಗಳು ಹೋರಾಟ ಮಾಡುವಂಥ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಇವತ್ತಿನ ದಿವಸ. ಯಾಕಪ್ಪ ಏನೇ ಒಂದು ಹೋರಾಟ ಮಾಡ್ತಾ ಇದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ನಮ್ಮಂಥ ಹೋರಾಟಗಾರರ ಮೇಲೆ ಎಫ್ ಐ ಆರ್ ಹಾಕೋದು ಕೇಸ್ ಮಾಡ್ತಾ ಇದ್ರೆ ಇವತ್ತಿನ ದಿವಸ ಏನೇ ಆಗಲಿ ಏನೇ ಬಿಡಲಿ ಕಾವೇರಿಗಾಗಿ ನಮ್ಮ ಜೀವ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಅಂತ ಇವತ್ತಿನ ದಿವಸ ನಾನು ಈ ಕಲಬುರಗಿಯ ಜನತೆ ವತಿಯಿಂದ ಹಾಗೂ ಸಮಸ್ತ ಹೋರಾಟದ ಎಲ್ಲ ಹೋರಾಟಗಾರರ ಪರವಾಗಿ ನಾನು ಇವತ್ತಿನ ದಿವಸ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ. ಇವತ್ತು ಕಾವೇರಿ ನದಿ ನೀರನ್ನ ಇವತ್ತು ತಮಿಳುನಾಡಿಗೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸುಮಾರು ಒಂದು ವಾರಗಳಿಂದ ಇವತ್ತು ರಾಜ್ಯಾದ್ಯಂತ ಇವತ್ತು ಬೆಂಗಳೂರು ನಗರದಲ್ಲಿ ನಮ್ಮ ನಾಯಕರಂತ ವಾಟಾಳ್ ನಾಗರಾಜ್ ಅವರು, ಕೆ ಆರ್ ಕುಮಾರ್ ಅವರು, ಪ್ರವೀಣ್ ಶೆಟ್ಟಿ ಅವರು, ಶಿವರಾಮೇಗೌಡರು, ಹೆಚ್ ಸುರೇಶ್ ಅವರು, ಸಾರಾ ಗೋವಿಂದ್ ಅವರು ಎಲ್ಲ ಚಲನಚಿತ್ರ ನಟರು ಇವತ್ತು ರಸ್ತೆಗಿಳಿದು ಇವತ್ತು ಪ್ರತಿಭಟನೆ ಮಾಡುವಂತಹ ಹಿನ್ನೆಲೆಯಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಬಂದ್ ಕರೆಯನ್ನು ಕೊಟ್ಟರಂತ ಹಿನ್ನೆಲೆಯಲ್ಲಿ ಕಲಬುರಗಿಯ ತಹಸೀಲ್ ಕಚೇರಿಯಿಂದ ನಾವು ತಮಿಳ್ನಾಡು ಬ್ಯಾಂಕನ್ನು ಮುತ್ತಿಗೆ ಹಾಕಿರುವಂತಹ ಸಂದರ್ಭದಲ್ಲಿ ಇವತ್ತು ಪೊಲೀಸರು ನಮಗೆಲ್ಲರಿಗೂ ಕೂಡ ವಶಕ್ಕೆ ತೆಗೆದುಕೊಂಡಂತಹ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲೊಂದು ಕಡೆಗೆ ಹೋರಾಟಕ್ಕನ್ನೇ ಹಕ್ಕಿತ್ತುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದೆ. ಆ ನಿಟ್ಟಿನಲ್ಲಿ ಇವತ್ತು ಕಾವೇರಿ ನದಿ ನೀರನ್ನು ಇವತ್ತು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು ಅನ್ನುವಂಥ ಒಂದು ಹೋರಾಟದ ಕಲ್ಪನೆ ಇಟ್ಕೊಂಡು ಇವತ್ತು ನಮ್ಮ ನಾಯಕರಂತ ವಾಟಾಳ್ ನಾಗರಾಜ್ ಹೋರಾಟ ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಅದಕ್ಕೆ ಬೆಂಬಲಿಸಿ ನಾವೆಲ್ಲರೂ ಇವತ್ತು ಕನ್ನಡ ಪರ ರಾಜ್ಯ ಮಟ್ಟ ಸಂಘಟನೆಗಳ ಒಕ್ಕೂಟ ಇವತ್ತು ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅನೇಕ ಎಲ್ಲ ಕನ್ನಡ ಪರ ಹೋರಾಟಗಾರರ ಜೊತೆಯಲ್ಲಿ ಇವತ್ತು ಹಿಂದೂ ಪರ ಸಂಘಟನೆಗಳ ಅಧ್ಯಕ್ಷರಾದಂಥ ಇವತ್ತು ಲಕ್ಷ್ಮೀಕಾಂತ್ ಸ್ವಾದಿ ಅವರು ಮತ್ತು ಶಶಿಕಾಂತ್ ದೀಕ್ಷಿತ್ ಅವರು ಕೂಡ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇವ ಹೋರಾಟವನ್ನು ಭಾಳ ಯಶಸ್ವಿಯಾಗಿ ಕರ್ನಾಟಕ ಬಂದಾಗಿದೆ. ಈ ದೇಶದ ಪ್ರಧಾನಮಂತ್ರಿಗಳು ಮಧ್ಯ ವಹಿಸಿ ಕೂಡಲೇ ನಾಳೆಯಿಂದ ಕಾವೇರಿ ನದಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡು ರಾಜ್ಯಕ್ಕೆ ಬಿಡಬಾರ್ದು ಅನ್ನುವಂಥ ಸಂದೇಶವನ್ನು ಕೊಡಬೇಕಂತೇಳಿ ವಿನಂತಿಸ್ತೇವೆ. This video presented by Manur Multi-Speciality Hospital, highly qualified and well-experienced doctors team for emergency and trauma care 24/7 at Bali Hill Circle Ring Road, Gulbarga.